ಹಾಯ್ ಫ್ರೆಂಡ್ಸ್, ನಾನು ಚಂದನ. ಹೇಗಿದ್ದೀರಾ ನೀವು? ನಾನು ಚೆನ್ನಾಗಿದ್ದೇನೆ. ಇವತ್ತು ಮುಂಜಾನೆ ನಾಷ್ಟಕ್ಕೆ ಮಾಡುತ್ತಿರುವುದು ಅವಲಕ್ಕಿ ಒಗ್ಗರಣೆ. ಇದಕ್ಕೆ ಬೇಕಾಗುವ ವಸ್ತುಗಳು: ನೆನೆಸಿದ್ದ ಅವಲಕ್ಕಿ, ಈರುಳ್ಳಿ, ಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ, ತುರಿದಿರುವ ಕೊಬ್ಬರಿ, ಹಸಿ ಕೊಬ್ಬರಿ, ಸಾಸಿವೆ, ಇದನ್ನೆಲ್ಲ ಬೇಕು. ಬನ್ನಿ, ಭಾಳ ಸಿಂಪಲ್ಲಾಗಿದೆ ಮಾಡೋದು. ಸಿಂಪಲ್ಲಾಗಿ ಮಾಡ್ಬೋದಿದು ಅವಲಕ್ಕಿ ಒಗ್ಗರಣೆ. ಇದಕ್ಕೆ ಅವಲಕ್ಕಿ ಸುಸಲನೂ ಅನ್ನುತ್ತಾರೆ, ಅವಲಕ್ಕಿ ಉಪ್ಪಿಟ್ಟು ಅಂತಾರೆ. ಫಾಸ್ಟ್ ಆಗುವ ಕೆಲಸ ಅಂದರೆ ಉಪ್ಪಿಟ್ಟು, ಅವಲಕ್ಕಿ, ಇವೆರಡು ಫಾಸ್ಟ್ ಆಗ್ತವೆ. ಈಗ ನಾ 2-3 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಸಾಸಿವೆ ಚಟಪಟ ಅಂದಮೇಲೆ ಈರುಳ್ಳಿ, ಚೆನ್ನಾಗಿ ಕೈ ಆಡಿಸಿ. ಈಗ ಹಸಿಮೆಣಸಿನ್ಕಾಯಿ, ನಿಮ್ಮ ಖಾರಕ್ಕೆ ತಕ್ಕಂತೆ ನೀವು ಹಾಕ್ಕೊಳ್ಳಿ. ನಾ 5 ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಕರಿಬೇವು, ಇವಾಗ ಶೇಂಗಾ ಹಾಕ್ತಾ ಇದ್ದೀನಿ, ಸ್ವಲ್ಪ ಉದ್ದಿನಬೇಳೆ, ಮೊದಲೇ ಹಾಕಿದರೆ ಕಪ್ಪಾಗಿಬಿಡುತ್ತೆ, ಅದಕ್ಕೆ ನೆಕ್ಸ್ಟ್ ಹಾಕ್ತಾ ಇದ್ದೀನಿ ನಾನು. ಸ್ವಲ್ಪ ಕೆಂಪಾಗುವವರೆಗೆ ಹುರಿಬೇಕಿದು. ಕೂಡ ಅಂತಾರೆ, ಸುಸಲ ಅಂತಾರೆ. ಅವಲಕ್ಕಿ ಉಪ್ಪಿಟ್ಟು, ಅವಲಕ್ಕಿ ಒಗ್ಗರಣೆ, ನಾನಾ ರೀತಿ ಹೆಸರಿವೆ ಇದಕ್ಕೆ. ಪೋಹ, ಇದು ಕೆಂಪಾಗಿದೆ, ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಖಾರ ಉಪ್ಪು ಕುಡ್ಕೊಳ್ಳಿ, ಒಂದೆರಡು ನಿಮಿಷ ಬಿಡಬೇಕು. ಚೆನ್ನಾಗಾಗಿದೆ. ಈಗ ಇದಕ್ಕೆ ಅವಲಕ್ಕಿ ಹಾಕ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ ಕೊತ್ತಂಬರಿ, ಮೊದಲು ಹಸಿ ಕೊಬ್ಬರಿ ಹಾಕ್ತೀನಿ ಮೊದಲು, ಆಮೇಲೆ ಕೊತ್ತಂಬರಿ. ಲಿಂಬೆಹಣ್ಣು ರಸ, ಒಂದು ಅರ್ಧ ಹೋಳಷ್ಟು ಲಿಂಬೆಹಣ್ಣು ರಸ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಾಗಿದೆ. ಈಗ
ಇದು ರೆಡಿಯಾಗಿದೆ ಫ್ರೆಂಡ್ಸ್. ಇವಾಗ ಅವಲಕ್ಕಿ ಒಗ್ಗರಣೆ, ಸೇವು ಇವೆರಡು ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ಇದರ ಜೊತೆ ಮೊಸರು ಇದ್ದರೆ ಇನ್ನೂ ಸೂಪರ್ ಇರುತ್ತೆ. ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ನೋಡಿ ಫ್ರೆಂಡ್ಸ್, ಇವಾಗ ನನ್ನ ಮಕ್ಕಳಿಗೆ ಕೊಟ್ಟಿನಿ, ವಿಶಾಲ್ ವಿಜಯ್ ಅಂಥೇಳಿ ಇಬ್ಬರು ನನ್ನ ಮಕ್ಕಳು. ಅವರು ಅವಲಕ್ಕಿ ತಿಂತಾ ಇದ್ದಾರೆ ಮೊಸರು ಜೊತೆ. ಈ ವಿಶಾಲಿಗಂತೂ ವಿಜಯ್ಗಂತೂ ಕರಿಬೇವು, ಕೋತಂಬರಿ ಏನಾರ ಬಂದರೆ ಎಲ್ಲ ತೆಗೆದುಬಿಡ್ತಾರೆ ಒಳಗಿಂದೆಲ್ಲ. ಬರೀ ಮೊಸರು ಅವಲಕ್ಕಿ ಇದ್ದರೆ ಸಾಕು, ಒಳಗಿಂದು ಈರುಳ್ಳಿ ಸುದ್ದ ಆರಿಸಿ ತಿಂತಾರೆ ಅವರು. ಸೂಪರ್ ಅಂತ ನನ್ನ ಮಗ ನಮ್ಮದು. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಬಾಯ್ ಹೇಳ್ತಾ ಇದ್ದಾರೆ.